ಜೂನ್ ನಲ್ಲೂ ಗಾಡಿ ನೋಡದೆ ಎಫ್ಸಿ ಇದೇ ಕೃಷ್ಣಮೂರ್ತಿ. ಮತ್ತೆ ಜೂನ್ ನಲ್ಲಿ ತಮಿಳುನಾಡಿನ ವ್ಯಾಪನಪಲ್ಲಿಯ ಪೆಟ್ರೋಲ್ ಬಂಕ್ ಅಲ್ಲಿ ನಿಂತಿರುವಂತ ಗಾಡಿಗೆ ಕೆಜಿಎಫ್ ನಲ್ಲಿ ಎಫ್ಸಿ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೂ ದಾಖಲೆಗಳಿವೆ. ಇನ್ನು ಕೆಜಿಎಫ್ ಎಆರ್ಟಿಒ ಕೃಷ್ಣಮೂರ್ತಿಗೆ ಗಾಡಿ ತೋರಿಸದೆ ಎಫ್ಸಿ ಕೊಡ್ತಾರೆ ಅನ್ನೋದನ್ನ ಏಜೆಂಟರು ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಿಂದಾಸಾಗಿ ಬಾಯಿ ಬಿಟ್ಟಿದ್ದಾರೆ. ಡಾಕ್ಯುಮೆಂಟ್ ಆ ಗಾಡಿ ನಂಬರ್ ಫುಲ್ ಡೀಟೇಲ್ಸ್ ನಮ್ಮ ಆರ್ಟಿಒ ಇದಾರೆ ಅವ್ರ ಹತ್ರ ನಂಬರ್ ಕೊಟ್ಬಿಡ್ತೀನಿ. ಅಷ್ಟು ನಂಬರ್ ಒಂದು ಚಿಕ್ಕ ನೋಟ್ ಬುಕ್ ಇಟ್ಬಿಡ್ತೀನಿ. ಅಷ್ಟು ಗಾಡಿಗೆ ಒಂದು ನೋಟ್ ಬುಕ್ ಇಟ್ಬಿಡ್ತೀನಿ. ನಿಮ್ದು ಯಾರ್ದು ಏನು ಯಾವ ಗಾಡಿ ಎಲ್ಲಿಗೆ ಎಫ್ ಸಿ ಫುಲ್ ಡೀಟೇಲ್ಸ್ ಇರುತ್ತೆ. ಆಮೇಲೆ ಅಷ್ಟನ್ನು ಅವ್ರ ಹತ್ರ ಕೊಟ್ಬಿಡ್ತೀನಿ. ಎಲ್ಲ ಗಾಡಿದ್ರು ಒಂದ್ಸಟ್ಟು ಜೆರಾಕ್ಸ್ ನಮ್ಮ ಕಡೆ ಇರ್ತದೆ. ಆಮೇಲೆ ಆ ಗಾಡಿ ನೋಡಿದ ತಕ್ಷಣ ಅವ್ರದ್ದು ಏನು ಪ್ರಾಬ್ಲಮ್ ಇರ್ಬಾರ್ದು. ಇಂತ ಓರ್ದ ಇಂತ ಗಾಡಿಗಳ ಲಿಸ್ಟ್ ಕೊಟ್ಬಿಟ್ಟನಂದ್ರೆ ಚಿಕ್ಕದ ಎಕ್ಸಸೈಸ್ ಅಲ್ಲಿ ಒಂದು ಜಿಬ್ಬಲ್ಲೇ ಇರ್ತದ ಅವ್ರಿಗೆ. ನಮ್ಮ ಹಗರಣ ನಂಬರ್ 2, ಬ್ಯಾನ್ ಆದ ಗಾಡಿ ರಿಜಿಸ್ಟ್ರೇಷನ್. ಎಸ್, ಈ ಕೃಷ್ಣಮೂರ್ತಿ ಸಾಹೇಬರ ಧನದಾಹ ಎಷ್ಟಿದೆ ಅಂದ್ರೆ ಸುಪ್ರೀಂ ಕೋರ್ಟ್ 2017ರಲ್ಲೇ ಬ್ಯಾನ್ ಮಾಡಿರೋ BS3 ವಾಹನಗಳ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಮುಂದಾಗಿದ್ರು. ಬೆಂಗಳೂರಿನ ವಾಹನಗಳು ಎಲ್ಲೂ ರಿಜಿಸ್ಟ್ರೇಷನ್ ಆಗದಿದ್ದಾಗ ಕೆಜಿಎಫ್ ಆರ್ಟಿಒ ಕೃಷ್ಣಮೂರ್ತಿಯವರು ಆ ಗಾಡಿಗಳ ರಿಜಿಸ್ಟ್ರೇಷನ್ಗೆ ರೆಡಿ ಆಗ್ತಾರೆ. ಎಲ್ಲಾ ದಾಖಲೆಗಳನ್ನ ತಯಾರು ಮಾಡಿ ಸಹಿ ಹಾಕಿ ರಿಜಿಸ್ಟ್ರೇಷನ್ಗೆ ಹೋಗ್ಬೇಕು ಅನ್ನೋಷ್ಟರ ಹೊತ್ತಿಗೆ ಆರ್ಟಿಐ ಕಾರ್ಯಕರ್ತರು ಇವರ ಕರ್ಮಕಾಂಡವನ್ನ ಪತ್ತೆ ಹಚ್ಚಿ ದೂರು ನೀಡ್ತಾರೆ. ಆವಾಗ ರಿಜಿಸ್ಟ್ರೇಷನ್ಗೆ ಬ್ರೇಕ್ ಹಾಕಿದ್ರು. ಆದ್ರೂ ಬ್ಯಾನ್ ಆಗಿರೋ BS3 ದ್ವಿಚಕ್ರ ವಾಹನವನ್ನ ಕಳೆದ May 31ಕ್ಕೆ ರಿಜಿಸ್ಟರ್ ಮಾಡಿಯೇ ಬಿಡ್ತಾರೆ. ಎಂಥ ಭಂಡತನ ಅಲ್ವಾ. ಹಗರಣ ನಂಬರ್ 3, ಟೆಸ್ಟ್ ಇಲ್ಲದೆ LLDL ರೆಡಿ. ಕೆಜಿಎಫ್ ಆರ್ಟಿಒ ವಿಶೇಷತೆ ಏನು ಗೊತ್ತಾ? ನೀವು ಕಾಸು ಕೊಟ್ರೆ ಇಲ್ಲಿ ಎಲ್ಲಾ ಕೆಲಸವನ್ನ ಸುಲಭವಾಗಿ ಮಾಡಬಹುದು. ಇಲ್ಲಿ ಅಧಿಕಾರಿಗಳಿಗಿಂತ ಏಜೆಂಟರದ್ದೇ ದರ್ಬಾರು. ಇಲ್ಲಿ ಎಆರ್ಟಿಒ ಕೃಷ್ಣಮೂರ್ತಿ ತನ್ನೆಲ್ಲಾ ಅಧಿಕಾರವನ್ನ ಈ ಏಜೆಂಟರಿಗೆ ಹಂಚಿದ್ದಾರೆ. ಈ ಏಜೆಂಟರು ಜನರಿಂದ ನಿರ್ದಾಕ್ಷಿಣ್ಯವಾಗಿ ಲಂಚ ಪಡೆದು ಕೆಲಸ ಮಾಡ್ತಿದ್ದಾರೆ. ಏಜೆಂಟರ ಈ ಕೃತ್ಯಕ್ಕೆ ಪಕ್ಕಾ ಸಾಕ್ಷಿ ಹುಡುಕುವ ಸಲುವಾಗಿ ನಾವು ಸ್ಟಿಂಗ್ ಆಪರೇಷನ್ ಮಾಡಿದ್ವಿ. ಮೊದಲು ನಾವು ಏಜೆಂಟರ ಸಹಾಯ ಇಲ್ಲದೆ ನೇರವಾಗಿ ಎಲ್ಎಲ್ ಮಾಡಲು ಹೋದ್ವಿ. ಆಗ ನಮ್ಮ ಫೈಲ್ ಮೇಲೆ ಡಿ ಅಂದ್ರೆ ಡೈರೆಕ್ಟ್ ಅಂತ ಬರೆದು ಅದಕ್ಕೆ ಯಾವ ಮಹತ್ವವನ್ನು ನೀಡದೆ ಪಕ್ಕಕ್ಕೆ ಸರಿಸಿದ್ರು. ಈಗ ಟೆಸ್ಟ್ ಮಾಡ್ಬೋದು. ಅದೇ ನಾವು ಎಆರ್ಟಿಒ ಬಲಗೈ ಬಂಟ ಚಂದ್ರವನ್ನ ವಿಚಾರಿಸಿ ಎಲ್ಎಲ್ ಹಾಗೂ ಡಿಎಲ್ಗೆ ಅಪ್ಲೈ ಮಾಡಲು ಹೋದಾಗ ಆತ ಹೇಳಿದ ಮಾತನ್ನೊಮ್ಮೆ ಕೇಳಿ. ಸ್ಟಾರ್ಟ್ ಆಗ್ಬೇಕು ಇವತ್ತು, ಫೈಲ್ ಆಗ್ಬಿಟ್ಟಿದೆ. ಬೆಳಗ್ಗೆ ಬಂದ್ರೆ ಸ್ಟಾರ್ಟ್ ಆಗ್ಬಿಟ್ಟು ಬೆಳಗ್ಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲರಿಗೆ ಮಾತ್ರ ಸರ್? ಎಲ್ಲ ಮಾತ್ರ. ಆಮೇಲೆ ಡಿ ಎಲ್ ಬೇಕಾದ್ರೆ ನಾನೇ ಇದೇ ಕೊಡೋದು ಬೇಡ. ಎಷ್ಟು ಆಗುತ್ತೆ? 2 ವೀಲರ್ ಓಡಿಸ್ಬೇಡ, ಏನು ಓಡಿಸ್ಬೇಡ. ಅದೇ 3,000. ಅದಕ್ಕೆ ಅಂದ್ರೆ ಕಾರು ಬೈಕಿಗೆ 2 ಕಾಗುತ್ತೆ ಸರ್? ಕಾರು ಬೈಕು 2 ಆಗುತ್ತಾ? 2. ಏನು ಕಾಗಿದ್ದು ನಂಬರ್ ಸರ್? 6446 ಅನಿಲ್ ಕುಮಾರ್. ಎಸ್, ಇಲ್ಲಿ
ಕಾಸು ಕೊಟ್ರೆ ಟೆಸ್ಟು ಇರಲ್ಲ, ಪರೀಕ್ಷೆನೂ ಇರಲ್ಲ. 2,000 ರೂಪಾಯಿ ಕೊಟ್ರೆ ಲರ್ನಿಂಗ್ ಲೈಸೆನ್ಸ್ ಕೈ ಸೇರುತ್ತೆ ಅಂದ ಚಂದ್ರು. ನಾವು ಆತನ ಕೈಗೆ ಕಾಸು ಕೊಟ್ವಿ. ಆಗ್ತದೆ ಫೈಲ್ ಮಾಡಿಬಿಟ್ಟೆ ನೋಡ್ತೇನೆ, ಅಲ್ಲಿ ಕೊಡ್ಬೇಕಾಗಿ 1,500 ಆಗ್ತದೆ ಒಬ್ಬೊಬ್ರಿಗೆ. 1,000 ರೂಪಾಯಿ ಎಲ್ಲ ಕಾಸು ಅಲ್ಲಿ ಏನಾದ್ರೆ ಅಕಸ್ಮಾತ್ ಫೈಲ್ ಮಾಡ್ಬಿಟ್ರೆ, ನಮ್ಮ ಮನೆ ಹುಡುಗ ಫೈಲ್ ಮಾಡ್ಬಿಟ್ರೆ ಹೋಗ್ಬಿಟ್ಟು ಅವ್ನು ಬರಲೇ ಇಲ್ಲ ಮತ್ತೆ ಪಾಪ ವೇಸ್ಟ್ ಅಪ್ಪೀಸ್ ಎಲ್ಲ ಫೋಟೋ ಹಿಡಿದಿದೆ ಬಂದ್ರೆ ಅದು ಏನೋ ನಡ್ಸಾ ಇದೆ. ಮತ್ತೆ ಇಲ್ಲಿ ಫೀಸ್ ಕಟ್ಬೇಕು ಅಣ್ಣ. ಇವರು ಯಾರ ಇವ್ರು ಫೀಸ್ ಕಟ್ಬೇಕು ಇವಾಗ. ಓಕೆ ಎಷ್ಟು ಕಟ್ಬೇಕು ಇವಾಗ ಫೀಸ್? 500 ರೂಪಾಯಿ ಫೀಸ್ ಕಟ್ಬೇಕು. ಇನ್ನು ಅಲ್ಲಿ ಟೆಸ್ಟ್ ಕಾಸ್ಟ್ ಕೊಡ್ಬೇಕು, ಇನ್ನು ಒಳಗಡೆ ಕೌನ್ಸಿಲಿಂಗ್ ಕೊಡ್ಬೇಕು, ಅವರು ಫೀಸ್ ಎಲ್ಲ ತೋರಿಸ್ಬೇಕು, ಅಲ್ಲಿ ಕೊಡ್ಬೇಕು, ಆನ್ಲೈನ್ ಮಾಡಿಸ್ಬೇಕು ಕಂಪ್ಯೂಟರ್ ಎಲ್ಲ ಇಷ್ಟಿದೆ. ಸುಮ್ಮನೆ ಫೈಲ್ ಮಾಡಿಬಿಟ್ರೆ ಮತ್ತೆ ಮತ್ತೆ ಡೈಲಿ ಕಷ್ಟಕ್ಕಾಗ್ತದೆ. ನೀನೇ ಹೇಳ್ಬೋದು ಅದಕ್ಕೆ ಎರಡು ಹೇಳಿದ್ದು. ಆಮೇಲೆ ಬೇಕಾದ್ರೆ ಲೈಟ್ ಮಾಡುವಾಗ ಅಥವಾ ಯೂಸ್ ಮಾಡೋದು ಲೈಟ್ ಟ್ರೈಲ್ ಕೊಡುವ, ಅದು ಟ್ರೈಲ್ ಕೂಡ ಬೇಡ. ಟ್ರೈಲಿ ಬರ್ಬೇಕಣ್ಣ, ಕೆಲ್ಸಕ್ಕೆ ಹೋಗ್ತಾರೆ. ಅಲ್ಲಲ್ಲ ಅಲ್ಲ ಅವ್ರಿಗೆ ಓಡಿಸೋದೇ ಬೇಡ, ಬೆಳಗ್ಗೆ ಬಂದ್ಬಿಟ್ಟು ಫೋಟೋ ಹಾಕ್ಬಿಟ್ಟು ಮಾಡ್ಕೊಂಬಂದ್ಬಿಟ್ಟು ಸಿಗ್ನೇಚರ್ ಮಾಡ್ಕೊಂಬಂದು ಅದು ಟ್ರೈಲ್ ಪಾಸ್ ಆಗುತ್ತೆ. ಟ್ರೈಲ್ ಪಾಸ್ ಓಡಿಸೋದೇ ಬೇಡ ಗಾಡಿಗೆ. ಅದಕ್ಕೆ ಬೈಕ್ ಎಲ್ಲ ಓಡಿಸ್ತಾರೆ, ಬೈಕ್ ಓಡಿಸಿದೆ ನಿಮ್ ಕಾರ್. ಇವಾಗ ಏನೇನು ಗೊತ್ತಾಗ ಬರ್ತಾ ಇದೆ ನಿಮ್ಗೆ? ಸುಳ್ಳು ಯಾರು ನಿಮ್ ಸುಳ್ಳು ಹೇಳ್ತಾರೆ. ಕಾರು, ಕ್ಯಾಬ್, ಟ್ಯಾಕ್ಟ್ರು, ಆಟೋ, ಲಗೇಜ್ ಆಟೋ, ಗೂಡ್ಸ್ ಆಟೋ, ಗೂಡ್ಸ್ ಫೋರ್ವೀಲರ್ ಆಟೋ, ಇಷ್ಟಕ್ಕೆ ಮಾಡ್ಕೊಡ್ತೀನಿ. ಇಷ್ಟಕ್ಕೂ ಇದರಲ್ಲೇ ಆಗುತ್ತೆ? ಇದರಲ್ಲೇ ಆಗ್ತದೆ. ಯಾರು ಸರ್ಕಲರ್ ಬೇಕಾದ್ರೆ ನಾನು ಕೊಡ್ತೀನಿ. ಮೊನ್ನೆ ನಾನು ಸಾಯಿ ಕೊಟ್ಟು ಯಾವಾಗಾದ್ರೂ ಬಾ ಒಳಗಡೆ ಸಾಯಿ ಬೇಕಾದ್ರೆ ಇರೋದು ಇಷ್ಟಕ್ಕೂ ಮಾಡ್ಕೊಡ್ತೀನಿ. ಇನ್ನು ಇಲ್ಲಿ DLL ಕೊಡೋ ಕೆಲಸವನ್ನೆಲ್ಲ ಏಜೆಂಟ್ರೇ ಮಾಡ್ತಾರೆ.